ನಮಸ್ಕಾರ ಸಿಂಪಲ್ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ರವೆಯಿಂದ ಒಂದು ಸಿಹಿ ತಿನಿಸನ ಮಾಡ್ತಾ ಇದ್ದೀನಿ ಇದು ತುಂಬ ಸುಲಭನಾಗಿ ಮಾಡುವಂಥದ್ದು ಮತ್ತು ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ ಇದರಲ್ಲಿ ಏನೇನು ನಾವು ಪದಾರ್ಥ ಬಳಸಿದ್ದೀವಿ ಅದು ಸಾಮಾನ್ಯವಾಗಿ ಮನೆಯಲ್ಲಿ ಇರುತ್ತೆ ಒಂದು ಸಣ್ಣ ಸಣ್ಣ ಅಥವಾ ಹಬ್ಬಗಳಿಗೆ ಅಥವಾ ಯಾವುದಾದ್ರೂ ದಿಢೀರಂತ ಮಾಡಬೇಕಾದ್ರೆ ಸಿಹಿನ ನೀವು ಇದನ್ನು ಮಾಡಿಕೊಂಡು ಸವಿಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಪಾಕ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಎರಡು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಎಷ್ಟು ನೀರು ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆನ ಹಾಕ್ಕೋಬೇಕು ಅಂದರೆ ಎರಡು ಕಪ್ಪು ನೀರಿಗೆ ಎರಡು ಕಪ್ನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತಾಗಿ ನಿಮ್ಮ ಸಕ್ಕರೆನಲ್ಲಿ ಏನಾದರೂ ಗಲೀಜು ಇದ್ದಿದ್ದಾದರೆ ಅದಕ್ಕೆ ಒಂದು ಸ್ಪೂನಷ್ಟು ನೀವು ಹಾಲು ಹಾಕಿದ್ರೆ ಮೇಲೆ ಬಂದುಬಿಡುತ್ತೆ ಅದನ್ನು ಆಮೇಲೆ ಸೌಟಿನ ಸಹಾಯದಿಂದ ತೆಗೆದುಬಿಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ನೀರಲ್ಲಿ ಕರಗಬೇಕು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪುಡಿ ಹಾಕ್ಕೊಂಡಿಲ್ಲ ಇಡಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿದೆ ಇದನ್ನು ಈಗ ಕುದಿಯೋಕ್ಕೆ ಬಿಡೋಣ ಈಗ ಕುದಿಯೋಕ್ಕೆ ಶುರುವಾಗಿ ಒಂದು ಐದು ನಿಮಿಷ ಕುದಿಬೇಕು ಐದು ನಿಮಿಷದಲ್ಲಿ ಅದು ಅಂಟು ಪಾಕದ ಥರ ಬರಬೇಕು ಒಂದೆಡೆ ಅಲ್ಲ ಸುಮ್ಮನೆ ಅಂಟು ಬಂದರೆ ಸಾಕು ಒಂದು ಚಿಟಿಕೆಯಷ್ಟು ನಾನು ಇಲ್ಲಿ ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ರೋಸ್ ಎಸೆನ್ಸು ಏನು ಬೇಕಾದರೂ ಹಾಕ್ಕೋಬೋದು ಒಂದು ಸಲ ಚೆಕ್ ಮಾಡಿ ನೋಡ್ಕೋಬೇಕು ಈ ಥರ ಅಂಟ್ತಾ ಇದೆ ಅಂತಾದರೆ ಪಾಕ ರೆಡಿಯಾಗಿದೆ ನೀವು ಆವಾಗ ಸ್ವಿಚ್ ಆಫ್ ಮಾಡಿ ಆರಕ್ಕೆ ಬಿಡ್ಬೋದು ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಇಲ್ಲ ಒಂದು ಸ್ಪೂನಷ್ಟು ವಿನೇಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡಬೇಕು ಇದು ಹಾಕ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆರಕ್ಕೆ ಬಿಡೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ ತುಪ್ಪದಲ್ಲಿ ಇದನ್ನು ಹುರ್ಕೋಬೇಕು ಆದಷ್ಟು ಉರಿ ಸಣ್ಣದಿರಲಿ ಒಳ್ಳೆಯ ಘಮ ಬರೋ ತನಕ ಹುರ್ಕೋಬೇಕು ಒಂದು ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗಬಹುದು ತುಂಬ ಹಗುರವಾಗಿ ಆಗಬೇಕು ಆದರೆ ಕಲರ್ ಚೇಂಜ್ ಆಗಕೂಡ್ದು ಈಗ ನೋಡಿ ಈ ಥರ ಹಗುರವಾಗಿ ಆಗ್ತಾಯಿದೆ ಒಳ್ಳೆ ಘಮ ಬಂದ ತಕ್ಷಣ ಮಿಕ್ಕ ಪದಾರ್ಥನ ಸೇರಿಸ್ಕೋಬೋದು ಈಗ ನಾನು ಸುಮಾರು ಒಂದೂವರೆ ಕಪ್ನಷ್ಟು ಒಂದು ಕಪ್ಪು ರವೆ ಆದರೆ ಒಂದೂವರೆಯಷ್ಟು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಉರಿ ಸಣ್ಣದಿರಲಿ ಅಂತಂದರೆ ಬೇಗ ತೀದೋಗುತ್ತೆ ಈಗ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಗಂಟುಗಳು ಇರಬಾರ್ದು ಅಕಸ್ಮಾತಾಗಿ ಗಂಟುಗಳು ಬಂದರೆ ಈ ಥರ ಸೌಟಿನ ಹಿಂಬದಿಯಿಂದ ಈ ಥರ ಪ್ರೆಸ್ ಮಾಡ್ಕೋತಾ ಇರಬೇಕು ಕೈ ಅಡಿಸ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಗಟ್ಟಿಯಾಗ್ತಾ ಬರ್ತಾಯಿದೆ ರವೆ ಬೇಯ್ತಾ ಇದೆ ಹಾಲಲ್ಲಿ ಈ ಥರ ಮಾಡ್ಕೋತಾ ಇರಬೇಕು ಆಗಾಗ ಈಗ ಗಟ್ಟಿ ಸೈಡ್ಸ್ ಎಲ್ಲ ಬಿಡೋಕ್ಕೆ ಶುರುವಾಗಿದೆ ಸಂಪೂರ್ಣವಾಗಿ ಇಡಿಯಾಗಿ ಬಂದಾಗ ಹದ ಸರಿಯಾಗಿದೆ ಅಂತ ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡೋಣ ಆ ಬಿಸಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯತ್ತೆ ಈಗ ಸಂಪೂರ್ಣವಾಗಿ ಬೆಂದಿದೆ ಇದನ್ನು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಸೌಟಿನ ಸಹಾಯದಿಂದ ಈ ಥರ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಆರಿದ ಹಾಗೆ ಆಗುತ್ತೆ ಜೊತೆಗೆ ಮ್ಯಾಶ್ ಮಾಡಿಕೊಂಡಾಗೂ ಆಗುತ್ತೆ ಈ ಥರ ಹಿಟ್ಟಿನ ಥರ ಆಗಬೇಕು ಅದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಥವಾ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಐದು ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೋಬೇಕು ಆದರೆ ಒಟ್ಟಿಗೆ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾದಿ ಕಲಿಸ್ಬೇಕು ಮಿಲ್ಕ್ ಪೌಡರ್ ಹಾಕ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಇಲ್ಲಿ ಒಳ್ಳೆ ಸಾಫ್ಟಾಗಿ ಬರೋಕ್ಕೆ ಮಿಲ್ಕ್ ಪೌಡರು ಹಾಕ್ಕೊಳ್ಳೇಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ನಾದ್ತಾ ಇರಬೇಕು ಅದನ್ನು ತುಂಬ ಸಾಫ್ಟಾಗಿ ಬರಬೇಕು ಹಿಟ್ಟು ಎರಡು ಸ್ಪೂನಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ ಬೈಂಡಿಂಗಿಗೋಸ್ಕರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಈಗ ನೋಡಿ ಈ ಥರ ಆಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾದೋದು ಬೇಡ ನಾದಿದ್ದೆಲ್ಲ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಹಿಟ್ಟು ತುಂಬ ಸಾಫ್ಟಾಗಿ ಮೃದುವಾಗಿ ಇರಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇರಬೇಕು ಈಗ ನೋಡಿ ಈ ಥರ ಮುಟ್ಟಿ ನೋಡಿದಾಗ ತುಂಬ ಸಾಫ್ಟಾಗಿ ಇರಬೇಕು ಈಗ ತಟ್ಟೆ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡೋಣ ಈಗ ಆಗಿದೆ ಎರಡರಿಂದ ಮೂರು ನಿಮಿಷ ಆಗಿದೆ ಸ್ವಲ್ಪ ಮಿಶ್ರಣನ ತಗೊಂಡು ಈ ಥರ ನೀವು ರೋಲ್ ಮಾಡಬೇಕಾಗತ್ತೆ ಎಲ್ಲೂ ಬಿರುಕಿಬಿಟ್ಟಿರಬಾರ್ದು ನಿಮಗೆ ಯಾವ ಶೇಪು ಇಷ್ಟನೋ ಆ ಥರ ನೀವು ಮಾಡ್ಕೋಬೋದು ಇಲ್ಲ ಗುಂಡನೇದು ಅಥವಾ ಯಾವ ಥರ ಪೇಡ ಥರದ್ದು ಇಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ ಹೀಗೆ ಮಾಡಿಕೊಂಡು ಎಲ್ಲನೂ ಒಂದು ತಟ್ಟೆನಲ್ಲಿ ಇಟ್ಕೋಬೇಕು ಈಗ ಎಲ್ಲ ಆಗಿದೆ ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿರಬೇಕು ಈ ಥರ ಒಂದು ಸೌಟಿನಿಂದ ಈ ಥರ ನಾನು ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಸಾಮಾನ್ಯವಾಗಿ ಹಾಕಿದಾಗ ಅದು ತಳದಲ್ಲಿ ಹೋಗಿ ಕಚ್ಕೊಂಬಿಡುತ್ತೆ ಈ ಥರ ನಾವು ಚಲಿಸ್ತಾ ಇರೋ ಒಂದು ಎಣ್ಣೆಯಲ್ಲಿ ಹಾಕಿದ್ರೆ ಅದು ಅಲ್ಲಿಗೆ ಸ್ಟಿಕ್ ಆಗೋಲ್ಲ ಒಂದೇ ಒಂದು ಹಾಕಿ ಫಸ್ಟು ಚೆಕ್ ಮಾಡಿ ನೋಡಬೇಕು ಅಕಸ್ಮಾತ್ ಆದರೆ ತಿರ್ಗಾ ನಾದ ಬೇಕಾಗತ್ತೆ ಈಗ ತಿರ್ಗಾ ಸೌಟಿನ ಸಹಾಯದಿಂದ ಎಣ್ಣೆನ ಈ ಥರ ಚಲಿಸ್ತಾ ಇದ್ದೀನಿ ಅದಕ್ಕೆ ನೀವು ಒಂದು ಸಲಕ್ಕೆ ಒಂದು ಐದರಿಂದ ಆರು ಹಾಕ್ಕೊಂಡು ಕರಿಬೋದು ಆದಷ್ಟು ಉರಿ ಮೀಡಿಯಮಲ್ಲಿರಲಿ ಇಲ್ಲ ಅಂತಂದರೆ ಬೇಗ ಕಲರ್ ಬಂದುಬಿಡತ್ತೆ ಒಳಗಡೆ ಬೆಂದಿರೋಲ್ಲ ಈಗ ಸುಮಾರು ಒಂದು ಐದರಿಂದ ಆರು ಹಾಕ್ಕೊಂಡು ಈ ಥರ ಸೌಟಿನ ಸಹಾಯದಿಂದ ಈ ಥರ ಎಲ್ಲ ಕಡೆ ಅದು ಬೇಯೋ ಹಾಗೆ ಮಾಡಬೇಕು ನಿಧಾನಕ್ಕೆ ಕಲರು ಚೇಂಜ್ ಆಗಬೇಕು ಒಳ್ಳೆ ಕಲರ್ ಬರೋ ತನಕ ಈ ಥರ ಆಡಿಸ್ತಾ ಇರಬೇಕು ಈಗ ನೋಡಿ ಕಲರ್ ಬರ್ತಾ ಇದೆ ಒಂದು ಸಲ ಚೆನ್ನಾಗಿ ಕಲರ್ ಬಂದಿದೆ ಅಂತಾದರೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಅಂತಾದರೆ ತೆಕ್ಕೋಬೋದು ಈಗ ತೆಕ್ಕೋತಾ ಇದ್ದೀನಿ ಈಗ ಅಕಸ್ಮಾತಾಗಿ ಪಾಕ ತುಂಬ ತಣ್ಣಗಾಗಿದ್ದರೆ ಅದನ್ನು ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ತುಂಬ ಬಿಸಿ ಬೇಡ ಹಾಗಂತ ತುಂಬ ತಣ್ಣಗೂ ಬೇಡ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಕರೆದಿದ್ವಲ್ಲ ಈ ರವೆದು ಜಾಮೂನ್ ಥರದ್ದು ಅದನ್ನು ನಾನು ಪಾಕಕ್ಕೆ ಹಾಕಿ ಎರಡು ಗಂಟೆ ಕಾಲ ಬಿಡಬೇಕು ಮಿನಿಮಮ್ ಅಂದರೂ ಎರಡು ಗಂಟೆ ಕಾಲ ಬಿಡಬೇಕು ಅಷ್ಟೊತ್ತಿಗೆ ಅದು ಚೆನ್ನಾಗಿ ಹೀರ್ಕೊಂಡಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಸೋಕಾಗಿ ಸೈಜು ಕೂಡ ತುಂಬ ದಪ್ಪಕ್ಕೆ ಆಗಿರುತ್ತೆ ಇದನ್ನು ನೀವು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ದಿಢೀರಂತ ಮಾಡುವಂಥದ್ದು ಒಂದು ಸುಮಾರು ಒಂದು ಎಂಟರಿಂದ ಹತ್ತು ದಿನ ಇಟ್ಕೊಂಡು ತಿನ್ಬೋದು ಸಂಪೂರ್ಣವಾಗಿ ಪಾಕ ಹೀರ್ಕೊಂಡಿದ್ದಾಗ ಜಾಮೂನ್ ಥರನೇ ಅನಿಸುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ